ಎಷ್ಟೊಂದು ದಿನ ಆದ್ಮೇಲೆ ಅಲ್ಲ, ಎಷ್ಟೊಂದು ದಿನ ಅಂದರೆ ಒಂದು 3-4 ದಿನ ಬಿಟ್ಟಿದ್ದು ಗ್ಯಾಪ್. ಸರಿಗ್ರಣ ಬರ ಬರ. ನೋಡ್ರೊಳಗೆ ಬಂದ್ಬಿಡ್ತು, ಗೇರ್ ಸ್ವಲ್ಪ ಸ್ಲಿಪ್ ಆಗ್ತಾಯಿದೆ. ದೊಡ್ಡ ವಿಷಯ ಅಲ್ಲ, ಮೈಲೇಜ್ ಕಡೆ ಕೊಡಲ್ಲ. ಪೊಲೀಸ್ ಅವ್ರು ಹಿಡಿದ್ರೆ ಅಂತೂ ಕುಂತಾರ ಹಾಕೊಂಡು ಈ ಎಕ್ಸಾಸ್ಟ್ ಮಾಡಿ. ಸ್ಮಾಲ್ ನೈಟ್ ರೈಡ್ ಅಂತಲೇ ಹೇಳ್ಬೋದು. ಯೂಶ್ವಲಿ ನೈಟ್ ರೈಡ್ ಮಾಡ್ತಾಯಿರ್ತೀವಿ, ಓಡಿಸ್ತಾ ಇರ್ತೀವಿ. ಇವತ್ತು ಫೋನ್ ಇಟ್ಕೊಂಬಿಡ, ಫೋನ್ ಜಾರು ಬಿಡುತ್ತೆ, ಅದು ಹೊಸ ಗಾಡಿ ಅದು ಓಡಿಸ್ತಾನೆ. ನಾವು ಮತ್ತೆ ಹಳೆ ಗಾಡಿ ಗಿಳಿಯೋಣ, ಎಕ್ಸಾಸ್ಟ್ ಆಯ್ತಲ್ಲ. ಹೋಣ ಸ್ಟಾರ್ಟ್ ಮಾಡ್ಕೊಳ್ಳೋ, ಪೆಟ್ರೋಲ್ ಬಂಕಿಂದ ಸ್ಟಾರ್ಟ್ ಮಾಡ್ತೀವಿ. ಸ್ಮಾಲ್ ರೈಡ್ ಅಷ್ಟೇ, ಎಕ್ಸಾಸ್ಟ್ ನೋಟ್ ನೀವೇ ಕೇಳಿ ಹೇಳು. ಹೋಣ 6ನೇ ಸೈಡ್ ಗುರು ಸೌಂಡ್ ಇದ್ರದ್ದು. ಎಷ್ಟೊಂದು ದಿನ ಆದ್ಮೇಲೆ ಅಲ್ಲ, ಎಷ್ಟೊಂದು ದಿನ ಅಂದರೆ ಒಂದು 3-4 ದಿನ ಬಿಟ್ಟಿದ್ದು ಗ್ಯಾಪು. ಆಹಾ, ನನ್ನ ಹೊಸ ಗಾಡೀಲಿ ಎಕ್ಸಾಸ್ಟ್ ಹಾಕ್ಸಿಲ್ಲ, ಯಾಕಂದರೆ ಪೊಲೀಸವ್ರು ಹಿಡಿತಾರಂತ. ಇದಕ್ಕೆ ಮಾತ್ರ ಮಫ್ಲರ್ ಚೇಂಜ್ ಮಾಡಿಸ್ಬಿಟ್ಟು ಆಲ್ಟರ್ ಮಾಡಿಸಿದ್ದೆ. ಇನ್ಬಿಲ್ಟ್ ಇಲ್ಲ, ಇದು ಇನ್ಬಿಲ್ಟ್ ಅಂತ ಅಂದ್ಕೊತೀರಾ, ಇದು ಇನ್ಬಿಲ್ಟ್ ಅಲ್ಲ. ಇನ್ಬಿಲ್ಟ್ ಹಾಕ್ಸ್ತಾರೆ, ಇನ್ನೂ ಕದರ್ ಆಗಿರುತ್ತೆ ಇದು ಪವರು. ನೀವೇ ನೋಡ್ತೀರಾ, ಇರಿ, ನಮ್ಮ ಹೊಸ ಗಾಡಿ ಹೆಸರಿಕ್ಬೇಕು ನಮ್ಮ ಹೊಸ ಗಾಡಿಗೂ ಮತ್ತು ಹಳೆ ಗಾಡಿಗೂ, ಅವಾಗ ನಿಮ್ಗೆ ಒಂದು ಐಡೆಂಟಿಟಿ ಬಂದ್ಬಿಡುತ್ತೆ. ಕಿತ್ಕೊಂತೈತೆ ಸೌಂಡ್ ಇದ್ರದ್ದು, ಪರ್ಫೆಕ್ಟಾಗಿ ಟ್ಯೂನ್ ಐತೆ. ಆದರೆ ಇದು 4th ಗೇರಲ್ಲಿ ಸ್ವಲ್ಪ ಬಡ್ 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 ಅಂತ ಐತೆ, ಅದೊಂದು ನೀಟಾಗಿ ಮಾಡಿಸ್ಬೇಕು. ಟ್ಯೂನಿಂಗು ಇನ್ನೊಂದು 90% ಆಗೈತೆ, ಇನ್ನು 10% ಅನ್ನೋದು ಗ್ಲಿಚ್ ಹೊಡಿತೈತೆ. ಅದೊಂದು ಪರ್ಫೆಕ್ಟ್ ಆಯ್ತು ಅಂದ್ಕೊಳ್ಳಿ, ಆಹಾ, ಕಿವಿಗೆ ಕೇಳೋಕ್ಕಂತೂ ಎಕ್ಸಾಸ್ಟ್ ನೋಟು ಸಕ್ಕತ್ತಾಗಿರುತ್ತೆ. ಇನ್ನೊಂದು ಲೈಟ್ ಆನ್ ಮಾಡ. ಓಕೆ, ಪೆಟ್ರೋಲು ನೀರು ಕೊಡ್ದಂಗೆ ಕುಡಿಯತ್ತಿದ್ದು. ಮೂರು ದಿನನಾಗಿರಲಿ, ಒಂದು ತಿಂಗಳನಾಗಿರಲಿ, ಈ ಗಾಡಿ ಫಸ್ಟ್ ನಾನು ಫಸ್ಟ್ ತೊಗೊಂಡಾಗ ಹೆಂಗೆ ಓಡಿಸ್ತಾರೆ ಇನ್ನೂ ಅದೇ ಜೋಶ್ ಬರುತ್ತೆ ಇವಾಗಲೂ ನನಗೆ. ಅದೇ RX ಅಂದರೆ ಇದು ಮೈಲೇಜ್ ಕೊಡೋಲ್ಲ ಜಾಸ್ತಿ, ಸಿಟಿಗೆಲ್ಲ ಎತ್ತಲ್ಲ ಇದು, ಅಪರೂಪ ಎತ್ತೋದು ನಾನು. ಯಾಕಂದರೆ ಇದು ಜಪಾನ್ ಇಂಜಿನು, ಸ್ವಲ್ಪ ತಲೆನೋವು ಆಚೆ ಇರ್ತಾರೇನೋ, ಪೊಲೀಸವ್ರು ಹಿಡಿತಾನೆ ಇರ್ತಾರೆ ಅಂತ ಹೇಳ್ಬಿಟ್ಟು ಹಿಡಿತಾನೆ ಇದ್ರು ಫಸ್ಟ್ ನಾನು ಓಡಿಸ್ತಾರಾಗೆ ಗಾಡಿನ. ಅದಕ್ಕೆ ಇವಾಗ ಈ ಗಾಡೀಲಿ ಓಡಿಸಾಡ್ತಾರೆ, ಅದು ಹೊಸ ಗಾಡೀಲಿ. ಅದನ್ನು ಎಕ್ಸಾಸ್ಟ್ ಹಾಕ್ಸ್ಬೇಕು, ಆದರೆ ಎಕ್ಸಾಸ್ಟ್ ಹಾಕ್ಸೋದು ಏನು ಗೊತ್ತಾ, ತಲೆನೋವು ಹಾಕ್ಸೋದು ಹಾಕ್ಸ್ಬಿಡ್ಬೋದು, ದೊಡ್ಡ ವಿಷಯ ಅಲ್ಲ. ಮೈಲೇಜ್ ಕಡೆ ಕೊಡೋಲ್ಲ, ಪೊಲೀಸವ್ರು ಹಿಡಿದ್ರೆ ಅಂತೂ ಕುಂತಾರ ಹಾಕ್ಕೊಂಡು ಈ ಎಕ್ಸಾಸ್ಟ್ ಮಾಡಿ. ಮತ್ತೆ ನನಗೆ ಜೋಶ್ ಬಂದ್ಬಿಡ್ತೈತೆ. ಯೂಶ್ವಲಿ ನಾನು ರೈಟ್ ರೈಡ್ ನೈಟೇ ತೆಗಿಯೋದು ಆಲ್ಮೋಸ್ಟ್, ಇದನ್ನ ಬೆಳಗ್ಗೆ ಹೊತ್ತು ತೆಗೆದ್ರೆ ಅಂತೂ ಅಷ್ಟೇ, ಇನ್ನು ಯಾರನ್ನು ಹಾಕ್ಕೊಂಡ್ರೆ ಸೈಡಿಗೆ ಫೈನ್ ಮೇಲೆ ಫೈನು, ಫೈನ್ ಮೇಲೆ ಫೈನ್ ಹಾಕ್ತಾರೆ. ಅದೇ ಪ್ರಾಬ್ಲಮ್ಮು ಏನು, ನಮ್ಮ ಗಾಡಿಗಳಿಗೇನು ಎಕ್ಸಾಸ್ಟ್ ಹಾಕ್ಸ್ಬಿಟ್ರೆ ಸೈಡಿಗೆ RX ಅಂತಲೇ ಬಿಡಿ, ಸೈಡಿಗೆ ಹಾಕ್ಕೊತಾರೆ. ನಿಮಗೆ ಹೇಳಿ, ಹಿಂದೆ ಬರ್ತಾರೋದು 135 ಇಂಜಿನು, ನಿಮಗೂ ಗೊತ್ತಿರ್ಬೋದು, ನಾನು ಹೇಳಿದ್ದೀನಿ. ನಿಮಗೆ 135 ಇಷ್ಟನಾ 100 ಇಷ್ಟನಾ ಅಂತ ಸೌಂಡಲ್ಲಿ ಹೇಳಿ, 135 ಸೌಂಡ್ ಇಷ್ಟನಾ 100 ಸೌಂಡ್ ಇಷ್ಟನಾ ಅಂತ ನೋಡೋಣ. ಕಂಪೇರ್ ಮಾಡಿದ್ರೆ ನಮಗೆ ಮೈಲೇಜ್ ಯಾವ್ದು ಕೊಡಬೇಕು ಲಾಂಗಲ್ಲೆಲ್ಲ ಬೆಸ್ಟ್ ಯಾವುದಂದರೆ, ಕೊಂಡು ಮುಚ್ಕೊಂಡು 135 ಎತ್ಕೊಳ್ಳಿ. 100 ಸಿಟಿಗೆ ಹಿಂಗೆ ರೋಸ್ಟ್ ಮಾಡೋಕ್ಕೆ ಮಾತ್ರ 100 ಬೆಸ್ಟು, ಆದರೆ ಲಾಂಗ್ಗೆಲ್ಲ 135 ಗತ್ತು ಅಂತ ಹೇಳ್ಬೋದು. 135 ಪ್ರಾಕ್ಟಿಕಲಾಗಿ ಮಾತಾಡಿದ್ರೆ ಪವರ್ ಜಾಸ್ತಿ, ಟಾರ್ಕ್ ಜಾಸ್ತಿ, ಎಲ್ಲ ಜಾಸ್ತಿನೇ ಅದರಲ್ಲಿ. ಆದರೆ ಇದರಲ್ಲಿ ಇನಿಷಿಯಲ್ ಪಿಕಪ್ ಅನ್ನೋದು ಸ್ವಲ್ಪ ಬೇಗ ಸಿಗತ್ತೆ, ನಮ್ಗೆ ಆ ಫೀಲು ಬೇಗ ಸಿಗತ್ತೆ. ಆಲ್ಮೋಸ್ಟ್ ಎಲ್ಲ ಸ್ಪೆಕ್ಸ್ ನೋಡಿಕೊಂಡ್ರೆ ಕಂಪೇರ್ ಮಾಡಿದ್ರೇನು ಸೇಮೇ, ಆದರೆ ಈ ಗಾಡೀಲಿ ಅವನು ಫೀಲ್ ಅಂದು ಕೊಟ್ಟವ್ರೆ. ಫಸ್ಟ್ ಫುಲ್ಲು ಫಸ್ಟ್ ಗೇರ್ಗೆ ಹಾಕ್ಕೊಂಡ್ರೇ ಚಿಂಕೆ ಆಗಿರೋದಂಗೆ ಇರುತ್ತೆ ಇದು. ಬೇರೆ RX-ಗೆ ನನಗೆ ಗೊತ್ತಿಲ್ಲ, ಜಪಾನ್ ಇಂಜಿನ್ ಯಾರು ಓಡಿಸಿರೋ ನೀವು ಪಕ್ಕ ಹೇಳ್ತೀರಾ, ಫಸ್ಟ್ ಗೇರ್ಗೆ ಹಾಕ್ಕೊಳ್ಳಿ,
ಪಕ್ಕ ಜಿಂಕೆ ಆಗಿರ್ದಂಗೆ ಎಗ್ರೆ ಎಗರತ್ತೆ ಗುರು ಇದು. ಹೋಗ್ತಾ ಹೋಗ್ತಾ ಫೋರ್ತ್ ಗೇರಲ್ಲಿ ಥರ್ಡ್ ಗೇರಲ್ಲಿ ಇದು ಅಷ್ಟೊಂದು ಟಾರ್ಕ್ ಅನ್ನೋದು ಜಾಸ್ತಿ ಇರಲ್ಲ, ಪವರ್ ಅನ್ನೋದು ಜಾಸ್ತಿ ಇರಲ್ಲ. ಆದರೆ ಇನಿಷಿಯಲ್ ಪಿಕಪ್ಗಂತೂ 100 ಗುರು, 100 ಬಿಟ್ಟು ಇನ್ಯಾದೂ ಇಲ್ಲ ಗುರು. ಇದಂತೂ ಸೀರಿಯಸ್ ಆಗಿ ಒಪ್ಕೊಂಬಿಡ್ಬೇಕು. ನಾನೇ ಓಡಿಸ್ತಿರೀನಿ, ಎಲ್ಲ ಗಾಡಿನೂ ಓಡಿಸ್ತೀನಿ. 135 ಫೈವ್ ಸ್ಪೀಡ್ ಕಂಪೇರ್ ಮಾಡಿದ್ರೆ ಅದು ಲಾಂಗಲ್ಲಿ ಸಕ್ಕಾದಾಗಿರುತ್ತೆ. ಲಾಂಗಲ್ಲಂತೂ ಒಳ್ಳೆ ಮಜಾ 5 ಸ್ಪೀಡ್ ಎತ್ಕೊಂಡೋದ್ರೆ. ಲಾಂಗಲ್ಲಿ ನಾನು ಸಜೆಸ್ಟ್ ಮಾಡೋದು ಜಾಸ್ತಿ ಜನಕ್ಕೆ ಕಣ್ಣು ಮುಚ್ಕೊಂಡು 135 ಎತ್ಕೊಂಬಿಡಿ. ಸಿಟಿಲಂತೂ ರೋಸ್ಟ್ ಮಾಡಬೇಕು, ಎಕ್ಸಾಸ್ಟ್ ಹೆಂಗೆ ಬೇಕು ಆಲ್ಟರ್ ಮಾಡಬೇಕು ಅಂದರೆ 100 ಎತ್ಕೊಡಿ. ಇಲ್ಲಿ ಟ್ರಾಫಿಕ್ ಐತಿ, ಇಲ್ಲೇ ಲೆಫ್ಟ್ ರೈಟ್ ಹೊಡ್ಕೊಂಬಿಡೋಣ. ಇಲ್ಲಿ ಏನು ಗುರು ಟ್ರಾಫಿಕ್ಕು? ಇದು ಸ್ವಲ್ಪ ನಿಮ್ಗೆ ಹ್ಯಾಂಡಲ್ ನೋಡೋದಾದರೆ ಸ್ವಲ್ಪ ಬೆಂಡ್ ಐತೆ. ಸರಿಗ್ರಣ ಬರ ಬರ ನ್ಯೂಟ್ರಲಿಗೆ ಬಂದ್ಬಿಡ್ತು. ಗೇರ್ ಸ್ವಲ್ಪ ಸ್ಲಿಪ್ ಆಗ್ತೈತೆ. ಎಕ್ಸಾಸ್ಟ್ ಏನೋ ಗೊತ್ತು, ಹಾಕ್ಸಲ್ಲ ಮೈಲೇಜ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಹಾಕ್ಸ್ತಾ ಇಲ್ಲ. ನಂದು 3-4 ರೀಸನ್ಗಳೈತೆ, ನಾನು ಹೇಳ್ಬಿಡ್ತೀನಿ ನಿಜ ನಿಮ್ಗೆ. ಯಾಕೆಂದರೆ ನನ್ನ ಗಾಡಿಗೆ ಎಷ್ಟೊಂದು ಜನ ಎಕ್ಸಾಸ್ಟ್ ಹಾಕ್ಸಿದ್ರು, ಇನ್ಬಿಲ್ಟ್ ಹಾಕ್ಸಿ, ಯಾರ್ಯಾರು ನೀವು ಹೇಳಿದ್ದು ರೆಕಮೆಂಡ್ ಮಾಡಿದ್ದು ಅಂಗಡಿನೂ ನಂಗೆ ಗೊತ್ತು, ಶಫಿ ಬಾಯಿಂದನು ತರಿಸಿ ಅಂತ. ಹಾಕ್ಸೋದೇನು ಗೊತ್ತಾ, ಲಾಂಗಲ್ಲಿ ನನಗೆ ಜಾಸ್ತಿ ಪ್ರಿಫರ್ ಮಾಡೋದೇನೆಂದರೆ ಸೌಂಡ್ ಜಾಸ್ತಿ ಇದ್ದರೆ ನಾನೇ ಓಡಿಸೋಕ್ಕಾಗಲ್ಲ, ಅಷ್ಟೊಂದು ಸೌಂಡ್ ಬರುತ್ತೆ ಅದು ಎಕ್ಸಾಸ್ಟ್ ಹಾಕ್ಸ್ಬಿಟ್ರೆ. ಯಾಕಂದರೆ ಒಂದು ಸತಿ ಹಿಂಗೆ ರೈಡ್ಗೆ ಹಾಕ್ಕೊಂಡು ಹೋಗ್ಬಿಟ್ಟು ಕಿವಿಗಳು ಕಿತ್ತೋದ್ವು, ಇಯರ್ಫೋನ್ ಎತ್ಕೊಂಡು ಹೋಗಿರಲಿಲ್ಲ, ಇಯರ್ ಬಡಿಸಿ ಎತ್ಕೊಂಡು ಹೋಗಿರಲಿಲ್ಲ, ಕಿತ್ತೋದು ಅಂತ ಕಿವಿ. ರಾಂಗಲ್ಲಿ ಇನ್ನ ಜಾಸ್ತಿ ಸೌಂಡ್ ಇರುತ್ತೆ. ನುಗ್ಗುತ್ತೆ, ಇಲ್ಲಿ ನುಗ್ಸಕ್ಕಾಗಲ್ಲ ಇದನ್ನ ಅದಕ್ಕೆ.